ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಕೆಪಿಸಿಸಿ ಸದಸ್ಯ ವಿನೇಶ್ ಶಾಮ್ ವಿಶ್ವಾಸ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಮಂಚೇನಹಳ್ಳಿಯ 4ನೇ ವಾರ್ಡಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ನಾರಾಯಣಪ್ಪ ಅವರು ನಗರದ ವಿನೇಶ್ ಶಾಮ್ ರವರ ಸ್ವಗೃಹದ ಬಳಿ ಆಯೋಜಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಾರಾಯಣಪ್ಪ ಅವರಿಗೆ ಪಕ್ಷದ ಶಾಲು ಹಾಗೂ ಬಾವುಟ ನೀಡಿ ಪಕ್ಷಕ್ಕೆ ಬರೆಮಾಡಿಕೊಂಡು ಮಾತನಾಡಿದ ವಿನೇಶ್ ಶಾಮ್ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನ ಗಳಿಸಲು ಅಗತ್ಯ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗುವುದು. ಮುಂದಿನ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಂದ ಚುನಾಯಿತ ಸದಸ್ಯರು ವಿವಿಧ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಆಗಸ್ಟ್ 6ರ ಶುಕ್ರವಾರ ನಡೆಯುವ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಧಿಕಾರದ ಚುಕ್ಕಾಣಿ ಹಿಡಿಯುವುದಾಗಿ ತಿಳಿಸಿದರು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಂಚೇನಹಳ್ಳಿಯ 4ನೇ ವಾರ್ಡ್ನ ನಾರಾಯಣಪ್ಪ ಅವರು ನಮ್ಮೆಲ್ಲರ ಸಮ್ಮುಖದಲ್ಲಿ ಕಾಂಗ್ರೆಸ್ನ ಒಂದು ಮೆಚ್ಚಿ ನಾಯಕತ್ವದಲ್ಲಿ ನಮ್ಮ ನಾಯಕತ್ವದಲ್ಲಿ ಇವತ್ತು ಸೇರ್ಪಡೆ ಆಗಿದ್ದಾರೆ. ನಮ್ಮ ತುಂಬ ಬೇಕಾಗಿರೋ ಆತ್ಮೀಯರು, ನಮ್ಮ ಸ್ನೇಹಿತರಿಯವರು. ಸೊ ಇವತ್ತು ಅವ್ರು ಬರ್ಮಾಡ್ಕೊಂಡಿರೋದು ಎಲ್ಲರ ಸಮ್ಮುಖದಲ್ಲಿ ಬರ್ಮಾಡ್ಕೊಂಡಿರೋದು ನಮಗೂ ಸಂತೋಷದ ವಿಷಯ. ಇದೇ ರೀತಿ ಇವ್ರ ಮುಖಾಂತರ ಇವತ್ತು ಮಂಚೇನಹಳ್ಳಿಯಲ್ಲಿ ಶುರುವಾಗಿದೆ ಒಂದು ಸೇರ್ಪಡೆ. ಮುಂದಿನ ದಿನಗಳಲ್ಲಿ ಮಂಚೇನಹಳ್ಳಿ ಹೋಬಳಿಯಲ್ಲಿ ಮತ್ತೆ ಕಾಂಗ್ರೆಸ್ನ ತಂದೆ ತರ್ತೀವಿ ಅಂತ ಒಂದು ನಂಬಿಕೆ ಮೇಲೆ ಎಲ್ಲರೂ ಕೈ ಜೋಡಿಸಿ ಇವತ್ತು ಸೇರ್ಪಡೆ ಆಗೋಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾಯಿದ್ದೀವಿ. ಮುಂದೆ ಟಿ ಪಿ ಎಸ್ ಆಗಲಿ ಜೆಡ್ ಪಿ ಆಗಲಿ ಆ ಚುನಾವಣೆಯಲ್ಲೂ ನಾವೆಲ್ಲ ಒಂದು ಗೆದ್ದು ಬರ್ತೀವಿ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ. ಸರ್, ಇವತ್ತು ಏನು ಶುಕ್ರವಾರ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಇದೆ, ಖಂಡಿತ ಕಾಂಗ್ರೆಸ್ಸು ಕಡೆಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಆಗೇ ಆಗ್ತದೆ. ಅದ್ರ ಭರವಸೆ ನಮಗಿದೆ. ಇವಾಗ ನಾರಾಯಣಪ್ಪ ಅವರು ಕೈ ಜೋಡಿಸಿರೋದ್ರಿಂದ ಇನ್ನೂ ಬಲ ಬಂದಂಗೆ ಆಗಿದೆ. ಸೊ ನಾವು ನಮ್ಮ ನಂಬರ್ಸ್ ನಮ್ಮ ಕೈಯಲ್ಲಿದೆ, ನಾವು ಖಂಡಿತ ಗೆದ್ದು ಬರ್ತೀವಿ, ನಮ್ಮವರೇ ಕೂತ್ಕೊಂತಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ವಕೀಲರಾದ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯರಾದ ಅಂಬರೀಶ್, ಕಣಿತಳ್ಳಿ ವೆಂಕಟೇಶ್ ಹಾಗೂ ಸೂರಿ, ಮಂಗಳ ಪ್ರಕಾಶ್, ಮಮತಾ ಮೂರ್ತಿ, ಸುಮಿತ್ರಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು.